ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಪ್ರೀತಿಯ ಏಳನೇ ತರಗತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದಲ್ಲಿ ಈ ನಾಯಕರು ಪಾಳೆಯಗಾರರು ಮತ್ತು ನಾಡಪ್ರಭುಗಳು ಈ ಒಂದು ಪಾಠದ ಅಧ್ಯಯನವನ್ನು ಮುಂದುವರಿಸೋಣ ಮಕ್ಕಳೇ ನಾನು ಇಂದಿನ ಸಂಚಿಕೆಯಲ್ಲಿ ಚಿತ್ರದುರ್ಗದ ನಾಯಕರ ರೋಮಾಂಚನಕಾರಿಯಾಗಿರತಕ್ಕಂತ ಇತಿಹಾಸವನ್ನು ನಿಮಗೆ ತಿಳಿಸಿದ್ದೆ ಈ ಚಿತ್ರದುರ್ಗವನ್ನು ಸುಮಾರು 13 ಜನ ನಾಯಕರು 211 ವರ್ಷಗಳ ಕಾಲ 16 ರಿಂದ 18ನೇ ಶತಮಾನಗಳ ಅವಧಿಯಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು ಅಂತಕಂತದ್ದೆಲ್ಲ ನಿಮಗೆ ಕಳೆದ ಸಂಚಿಕೆಯಲ್ಲಿ ಮಂದಟ್ಟಾಗಿದೆ ಮಕ್ಕಳೇ ಈ ಸಂಚಿಕೆಯಲ್ಲೂ ಕೂಡ ಅಂತಹದೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಆಸಕ್ತಿಕರವಾಗಿರತಕ್ಕಂತ ಇತಿಹಾಸವನ್ನು ತಿಳ್ಕೊಳ್ಳೋಣ ಮಕ್ಕಳೇ ಇದೀಗ ನೀವು ತೆರೆಯ ಮೇಲೆ ಭೂಪಟವನ್ನು ನೋಡ್ತಾ ಇದ್ದೀರಾ ಆ ಭೂಪಟದಲ್ಲಿ ಎರಡು ನದಿಗಳು ನಿಮಗೆ ಕಾಣಿಸ್ತಾ ಇವೆ ಒಂದು ಕೃಷ್ಣಾ ನದಿ ಮತ್ತೊಂದು ಭೀಮಾ ನದಿ ಈ ಎರಡೂ ನದಿಗಳ ಮಧ್ಯದಲ್ಲಿ ಇವತ್ತಿನ ಯಾದಗಿರಿ ಜಿಲ್ಲೆಯ ಸುರಪುರ ಬರುತ್ತೆ ಸಾಮಾನ್ಯ ಶಕ 1636 ರಿಂದ 1858 ರವರೆಗೆ ಈ ಒಂದು ಸಂಸ್ಥಾನವನ್ನು 12 ಜನ ನಾಯಕರು ಆಳ್ವಿಕೆ ಮಾಡ್ತಾರೆ ಮಕ್ಕಳೇ ಹಾಗಾದ್ರೆ ಈ ಸಂಸ್ಥಾನದ ಈ ಮನೆತನದ ಸ್ಥಾಪಕ ಯಾರು ಅಂತಕಂತ ಪ್ರಶ್ನೆ ಏನಾದರೂ ಬಂತು ಅಂತಂದ್ರೆ ಗಡ್ಡಿ ಪಿಡ್ಡನಾಯಕ ಅಂತಕಂತವನು ಈ ಮನೆತನದ ಸ್ಥಾಪಕನಾಗಿದ್ದ ಇವರ ಪೂರ್ವಜರು ವಿಜಯನಗರದ ಸೈನ್ಯದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಈ ವಿಜಯನಗರದ ಸೈನ್ಯದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಹೇಗೆ ಈ ಸುರಪುರದ ಸಂಸ್ಥಾನಕ್ಕೆ ಬಂದರು ಅಂತಂದ್ರೆ ಮಕ್ಕಳೇ ನಿಮಗೆಲ್ಲ ಚೆನ್ನಾಗಿ ತಿಳಿದಿದೆ 1565 ರಲ್ಲಿ ರಕ್ಕಸ್ತಂಗಡಿ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ವಿಜಯನಗರ ಸಂಪೂರ್ಣ ಅವನತಿಯನ್ನು ಕಾಣ್ತದೆ ಸೋ ಅಂತ ಸಂದರ್ಭದಲ್ಲಿ ರಾಜ ಸೈನ್ಯ ಎಲ್ಲ ಅವನತಿ ಆಗ್ತದೆ ಅವನನ್ನ ರಾಜನನ್ನ ಅವಲಂಬಿಸಿದಂತ ಅವಲಂಬಿತರ ಗತಿ ರಾಜನೇ ಇಲ್ಲದೇ ಇದ್ದಾಗ ಅವನ ಅವಲಂಬಿಸಿದವರ ಗತಿ ಗೋವಿಂದ ಅಲ್ವಾ ಹಾಗಾಗಿ ಇವರೆಲ್ಲ ಬೇರೆ ಬೇರೆ ಕಡೆಗೆ ಚದುರಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ನೆಲೆ ನಿಲ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ ಹಾಗೆ ಈ ಒಂದು ಮನೆತನದವರು ಕೂಡ ಕ್ರಮೇಣ ಈ ಬಿಜಾಪುರದ ಆದಿಲ್ ಶಾಹಿಗಳ ಅಧೀನಕ್ಕೆ ಹೋಗ್ತಾರೆ ಅವರ ಅಧೀನದಲ್ಲಿ ವಾಗಿನಗೇರಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ನಂತರ ಸಾಮಾನ್ಯ ಶಕ 1687 ರಿಂದ 1726 ರ ನಡುವೆ ಆಳ್ವಿಕೆ ನಡೆಸಿದಂತಹ ಪೀತಾಂಬರಿ ಬಹರಿ ಪಿಡ್ಡನಾಯಕ ಅಂತಕ್ಕಂತಹ ಒಬ್ಬ ನಾಯಕ ಸಾಮಾನ್ಯ ಶಕ 1707 ರಲ್ಲಿ ಈ ಸುರಪುರವನ್ನು ನಿರ್ಮಾಣ ಮಾಡ್ತಾನೆ ಮತ್ತು ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಇದು ಮುಂದೆ ಇವರ ರಾಜಧಾನಿಯಾಗಿ ಮುಂದುವರಿಯುತ್ತದೆ ಆದ್ದರಿಂದಲೇ ಇವರನ್ನು ಸುರಪುರ ನಾಯಕರು ಅಂತೇಳಿ ಕರೀತಕ್ಕಂಥದ್ದು ಈ ಬ್ರಿಟಿಷರು ಮತ್ತು ಹೈದರಾಬಾದ್ನ ನಿಜಾಮನ ಒಪ್ಪಂದದಂತೆ ಈ ಸಂಸ್ಥಾನ ಅವರ ಅಧೀನಕ್ಕೆ ಬರ್ತದೆ ರಾಜ ಕೃಷ್ಣಪ್ಪ ನಾಯಕ ಅಂತಕ್ಕಂಥವನು ನಂತರ ಆತನ ಮಗನಾಗಿರ್ತಕ್ಕಂಥ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ಅಂತಕ್ಕಂಥವರು ಕೂಡ ಮುಂದೆ ಅಧಿಕಾರಕ್ಕೆ ಬರ್ತಾರೆ ಇದೇ ವೇಳೆಯಲ್ಲಿ 1857 ರಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಯಿತು ನೋಡಿ ಉತ್ತರ ಭಾರತದಲ್ಲಿ ಪ್ರಾರಂಭವಾದಂತಹ ಇದು ಇದರ ಕಾವು ಸುರಪುರವನ್ನು ತಟ್ಟಿತು ಅಂತಕ್ಕಂಥದ್ದು ಸೊ ಹೀಗಾಗಿ ಏನಾಯಿತು ಅಂತೇಳಿದರೆ ಈ ನಾಲ್ವಡಿ ವೆಂಕಟಪ್ಪ ನಾಯಕ ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಇಲ್ಲಿ ಒಂದು ಮಾತು ಹೇಳಬೇಕು ಮಕ್ಕಳೇ ಏನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತೋ ಅದರ ಒಂದು ತೀವ್ರತೆ ಉತ್ತರ ಭಾರತದಲ್ಲಿ ಇದ್ದಷ್ಟು ದಕ್ಷಿಣ ಭಾರತದಲ್ಲಿ ಇರಲಿಲ್ಲ ಆದರೆ ದಕ್ಷಿಣ ಭಾರತದಲ್ಲಿ ನೋಡಿ ಈ ನಾಲ್ವಡಿ ವೆಂಕಟಪ್ಪ ನಾಯಕ ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಬ್ರಿಟಿಷರ ವಿರುದ್ಧ ಸಮರ ಸಾರುವಂತಹ ಅವಣಿಕೆಯಲ್ಲಿ ಇರ್ತಾನೆ ಅದಕ್ಕಾಗಿ ಆತ ಸಾಕಷ್ಟು ಒಂದು ಏನು ಸಜ್ಜಾಗ್ತಾನೆ ಅರಬ್ ಮತ್ತು ರೋಹಿಲ್ಲರನ್ನು ಸೈನ್ಯದಲ್ಲಿ ಸೇರಿಸ್ಕೊಳ್ತಾನೆ ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಒಂದು ಚೆನ್ನಾಗಿ ತರಬೇತಿ ಹೊಂದಿರತಕ್ಕಂಥ ಒಂದು ಸೈನ್ಯ ಇದ್ದರೆ ಒಂದು ಸಣ್ಣ ತುಕಡಿ ಇದ್ದರೂ ಕೂಡ ಬೇಕಾದರೆ ಒಂದು ದೊಡ್ಡ ಸರಿಯಾಗಿ ತರಬೇತಿ ಹೊಂದಿಲ್ಲದೆ ಇರತಕ್ಕಂಥ ಸೈನ್ಯ ಇದ್ದರೆ ಅದನ್ನು ಸುಲಭವಾಗಿ ಸೋಲಿಸಿಬಿಡ್ಬೋದು ಹಾಗಾಗಿ ಸೈನ್ಯಕ್ಕೆ ತರಬೇತಿ ಅನ್ನೋದು ಬಹಳ ಮುಖ್ಯ ಆ ಕೆಲಸವನ್ನು ಮುಂದಾಲೋಚನೆ ಇದ್ದಂಥ ನಾಲ್ವಡಿ ವೆಂಕಟಪ್ಪ ನಾಯಕ ಮಾಡ್ತಾನೆ ಆ ನಂತರ
ಇವನು ಮಾಡ್ತಾ ಇದ್ದಂತಹ ತಯಾರಿಗಳೆಲ್ಲ ಬ್ರಿಟಿಷರ ಕಿವಿಗೆ ಬೀಳ್ತು. ಆಗ ಬ್ರಿಟಿಷ್ ಅಧಿಕಾರಿ ಥಾರ್ನ್ ಹಿಲ್ ಅಂತಕ್ಕಂಥವನು ಈ 24ನೇ ಡಿಸೆಂಬರ್ 1857 ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಕ್ಯಾಂಬಲ್ ಅಂತ ಅವನಿಗೆ ಒಂದು ಪತ್ರ ಬರೆದು ನೀವು ತಡ ಮಾಡದೆ ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿ ಸುರಪುರದ ನಾಯಕರನ್ನು ಅಡಗಿಸಬೇಕು, ಇಲ್ಲದಿದ್ದರೆ ಮುಂದೆ ಅವರು ನಮಗೆ ದೊಡ್ಡ ಸವಾಲಾಗ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಪತ್ರವನ್ನು ಲೆಟರನ್ನು ಬರೀತಾನೆ. ಈಗ ಬ್ರಿಟಿಷರ ಒಂದು ಏನು ಸೈನ್ಯ, ದೊಡ್ಡ ಸೈನ್ಯ 1858ರಲ್ಲಿ ಸುರಪುರದ ಮೇಲೆ ನುಗ್ಗುತ್ತೆ. ಈ ಒಂದು ಸಂದರ್ಭದಲ್ಲೂ ಎರಡೂ ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯುತ್ತದೆ. ರೊಚ್ಚಿಗೆದ್ದ ಸುರಪುರದ ಸೈನ್ಯ ಈ ಸ್ಟುವರ್ಟ್ ಅಂತಕ್ಕಂತಹ ಸೈನಿಕನ ಸೇನಾಧಿಕಾರಿಯ ಮೂಳೆ ಮುರಿದು ಅವನನ್ನು ನೆಲಕ್ಕೆ ಉರುಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇತ್ತ ಕಡೆ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶೇಷ ಅರಬ್ ಮತ್ತು ರೋಹಿಲ್ಲರ ಸೈನ್ಯವನ್ನು ತರೋದಕ್ಕೆ ಹೈದರಾಬಾದ್ಗೆ ಪ್ರಯಾಣ ಮಾಡ್ತಾನೆ. ಆ ಕಡೆ ಆತ ಹೋಗ್ತಿದ್ದಾಗಲೇ ಇತ್ತ ಕಡೆ ಬ್ರಿಟಿಷರು ಮತ್ತೆ ಸುರಪುರದೊಳಗೆ ನುಗ್ಗಿ ಸುರಪುರ ಪತನ ಆಗುತ್ತೆ. ಹೈದರಾಬಾದ್ನಲ್ಲಿ ಸುತ್ತಾಡ್ತಾ ಇದ್ದಂಥ ಈ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ನೋಡಿದಂತಹ ವನಪರ್ತಿ ರಾಜ ಈ ಸುದ್ದಿಯನ್ನು ಹೈದರಾಬಾದ್ನ ನಿಜಾಮ ಅವನ ಪ್ರಧಾನಮಂತ್ರಿಯಾಗಿದ್ದಂಥ ಸಾಲಾರ್ ಜಂಗನಿಗೆ ಹೇಳಿಬಿಡ್ತಾನೆ. ಸಾಲಾರ್ ಜಂಗ್ ಯೋಚನೆ ಮಾಡ್ತಾನೆ, ಈ ಸಂದರ್ಭದಲ್ಲಿ ನಾನು ಈ ನಾಲ್ವಡಿ ವೆಂಕಟಪ್ಪ ನಾಯಕನ ಬಗ್ಗೆ ಏನಾದರೂ ಮಾಹಿತಿಯನ್ನು ಬ್ರಿಟಿಷರಿಗೆ ಕೊಟ್ಟರೆ ಅದರಿಂದ ಮುಂದೆ ನನಗೆ ಬ್ರಿಟಿಷರಿಂದ ಏನಾದರೂ ಲಾಭ ಆಗಬಹುದು ಅಂತಕ್ಕಂಥ ಒಂದು ಯೋಚನೆ ಮಾಡ್ತಾನೆ. ಮತ್ತು ಆ ಕಾರಣದಿಂದ ಏನು ಮಾಡ್ತಾನೆ ಅಂತ ಹೇಳಿದರೆ ಈತ ಬ್ರಿಟಿಷರಿಗೆ ಈ ನಾಲ್ವಡಿ ವೆಂಕಟಪ್ಪ ನಾಯಕನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತಾನೆ. ಸೊ ಹೀಗಾಗಿ ಏನಾಯಿತು ಅಂತ ಹೇಳಿದರೆ ಈ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ಬಂಧಿಸಿ ಸಿಕಂದರಾಬಾದ್ನಲ್ಲಿ ಇಡ್ತಾರೆ. ನಂತರ ಈತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತು ಆ ವಿಚಾರಣೆ ಅಂತಂದರೆ ವಿಚಾರಣೆ ನಾಟಕ ಅಂದ್ಕೊಳ್ಳಿ, ಯಾಕೆ ಅಂತೇಳಿದರೆ ಆ ಒಂದು ವಿಚಾರಣೆ ಒಮ್ಮುಖವಾಗಿರ್ತಕ್ಕಂಥ ವಿಚಾರಣೆ. ಇವರು ಏನೇ ಹೇಳಿದರು ಭಾರತೀಯರು ಅವ್ರು ಏನನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ, ವಿಚಾರಣೆಯ ನಾಟಕ ಆಡ್ತಾ ಇದ್ರು. ಆ ನಾಟಕ ಆಡಿ ಕೊನೆಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿಬಿಡ್ತಾರೆ. ಈಗ ಒಂದು ಸಣ್ಣ ಒಂದು ಘಟನೆ ನಡೀತದೆ, ಏನಪ್ಪ ಅಂತೇಳಿದರೆ ಈ ಬ್ರಿಟಿಷ್ ಅಧಿಕಾರಿ ಮೆಡೋಸ್ ಟೇಲರ್ ಅಂತಕ್ಕಂಥವನು ಸ್ವಲ್ಪ ಮಾನವೀಯತೆ ಇದ್ದವನು ಅಂತ ಕಾಣಿಸ್ತದೆ. ಈತ ಏನು ಮಾಡ್ದ ಅಂತ ಹೇಳಿದರೆ ಒಂದು ಮನವಿಯನ್ನು ಸಲ್ಲಿಸ್ತಾ ಈ ಸುರಪುರದ 4ನೇ ವೆಂಕಟಪ್ಪ ನಾಯಕನನ್ನು ಮರಣದಂಡನೆ ಅವನಿಗೆ ಕೊಡೋದು ಬೇಡ ಅಂತ ಹೇಳಿ ಗವರ್ನರ್ ಜನರಲ್ನಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾನೆ. ಹಾಗಾಗಿ ಗವರ್ನರ್ ಜನರಲ್ ಈ ಮೆಡೋಸ್ ಟೇಲರನ ಒಂದು ಏನು ಮನವಿ ಇತ್ತೋ ಆ ಮನವಿಯನ್ನು ಮನ್ನಿಸಿ ಈತನಿಗೆ ಮರಣದಂಡನೆಯನ್ನು ರದ್ದುಪಡಿಸಿ ಅದರ ಬದಲಾಗಿ 4 ವರ್ಷಗಳ ಗಡಿಪಾರು ಶಿಕ್ಷೆಯನ್ನು ವಿಧಿಸ್ತಾನೆ. ಈಗ ಈತನನ್ನು ಈ ಮದ್ರಾಸ್ ಸಮೀಪ ಚೆಂಗಲ್ಪೇಟೆ ಅಂತಕ್ಕಂತಹ ಒಂದು ದುರ್ಗದಲ್ಲಿ ಈತನನ್ನು ಸೆರೆಯಲ್ಲಿ ಇಡಬೇಕು ಅಂತಕ್ಕಂತಹ ಒಂದು ವಿಚಾರ ಮಾಡಿದಂತಹ ಬ್ರಿಟಿಷರು ಅವನನ್ನು ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಮಕ್ಕಳೇ ಮೋಸದಿಂದ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಗುಂಡಿಟ್ಟು ಕೊಲ್ತಾರೆ. ಬ್ರಿಟಿಷ್ ಗವರ್ನರ್ ಜನರಲನ್ನೇ ಹೇಳಿದ್ದ ಈತನಿಗೆ ಮರಣದಂಡನೆ ಬೇಡ, 4 ವರ್ಷಗಳ ಗಡಿಪಾರ ಶಿಕ್ಷೆ ಸಾಕು ಅಂತ. ಆದರೆ ಕೆಳ ಅಧಿಕಾರಿಗಳು ಈತನ ಮೇಲಿನ ಕ್ರೋಶ ಇತ್ತು, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಇವನನ್ನು ಗುಂಡಿಟ್ಟು ಕೊಂದು ಆ ನಂತರ ಆತ್ಮಹತ್ಯೆ ಮಾಡಿಕೊಂಡ ಅಂತಕ್ಕಂಥ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ನೋಡಿ, ನಂತರ ಸುರಪುರವನ್ನು ಬ್ರಿಟಿಷರು ಹೈದರಾಬಾದಿನ ನಿಜಾಮನಿಗೆ ಕಾಣಿಕೆಯಾಗಿ ನೀಡಿದರು. ನೋಡಿ, ಇದು ಯಾವ ಥರ ಇದೆ ಅಂತ, ಸುರಪುರವನ್ನು ಯಾರಿಗೆ ಅವರು ಕಾಣಿಕೆಯಾಗಿ ಕೊಟ್ಟರು? ಹೈದರಾಬಾದಿನ ನಿಜಾಮನಿಗೆ ಕಾಣಿಕೆಯಾಗಿ ಕೊಟ್ಟರು. ಮುಂದೆ ಕೂಡ ಈ ಸುರಪುರದ ನಾಯಕರ ಆಳ್ವಿಕೆ ನಡೀತದೆ, ಆದರೆ ಅವರು ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಿಲ್ಲ, ಬದಲಾಗಿ ಈ ಹೈದರಾಬಾದಿನ ನಿಜಾಮರ ಒಂದು ಸಾಮಂತರಂತೆ ಅವರ ಅಡಿಯಾಳುಗಳ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಹೋಗ್ತಾರೆ. ಕಡೆಗೆ ನಿಮಗೆಲ್ಲ ಚೆನ್ನಾಗಿ ತಿಳಿದಿರೋ ಹಾಗೆ 1947 ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಸ್ವತಂತ್ರ ಬರ್ತದೆ. ಆಗಲೂ ಕೂಡ ಈ ಹೈದರಾಬಾದಿನ ನಿಜಾಮ ಭಾರತದ ಒಕ್ಕೂಟ ಸೇರಿಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆನಂತರ ಸಾಕಷ್ಟು ಘಟನೆಗಳು ನಡೀತವೆ. ಕೊನೆಗೆ ಭಾರತದ ಸರ್ಕಾರ ಹೈದರಾಬಾದ್ನ ಮೇಲೆ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿ ಅದನ್ನು ವಶಕ್ಕೆ ತಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಇದರ ಒಂದು ಏನು ಜೊತೆಗೆ ಸೇರಿದ್ದಂಥ ಅಥವಾ ಇದರ ಒಂದು ಅಡಿಯಾಳಾಗಿದ್ದಂತಹ
ಏನು ಸುರಪುರ ಸಂಸ್ಥಾನ ಕೂಡ ಭಾರತದ ಒಕ್ಕೂಟವನ್ನ ಸೇರ್ಕೊಳ್ಳುವುದರೊಂದಿಗೆ ಈ ಒಂದು ಸುರಪುರದ ಒಂದು ಇತಿಹಾಸ ಅಂತ್ಯ ಆಗ್ತದೆ ಮಕ್ಕಳೇ ಈ ಒಂದು ಇತಿಹಾಸ ಕೂಡ ಬಹಳ ರೋಮಾಂಚನಕಾರಿಯಾಗಿ ಇದೆ ಅಂತ ನಾನು ಅನ್ಕೊಳ್ತೇನೆ ಈ ಪಾಠ ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಕೊನೆಯದಾಗಿ ನಾವು ಇವರು ಬರಿ ರಾಜಕೀಯ ಇತಿಹಾಸ ತಿಳ್ಕೊಂಡ್ಬಿಟ್ರೆ ಸಾಕ ಅಂತ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅಲ್ವಾ ರಾಜಕೀಯ ಇತಿಹಾಸದ ಜೊತೆಗೆ ಇವರದು ಕೊಡುಗೆಗಳು ಏನು ಆಳ್ವಿಕೆಯ ಕಾಲದಲ್ಲಿ ಅಂತಕಂತದನ್ನ ನಾವು ನೋಡಬೇಕು ಅಲ್ವಾ ಈಗ ಈ ಸುರಪುರದ ನಾಯಕರ ರಾಜಕೀಯ ಚರಿತ್ರೆಯಂತೆ ಅವರ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಇವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೈಗೊಂಡು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅಚ್ಚ ಹಸಿರಾಗಿದ್ದಾರೆ ಕೆರೆ ಬಾವಿ ದೇವಾಲಯ ಅರಮನೆ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದ್ದಾರೆ ಅನೇಕರಿಗೆ ಒಳ್ಳೆಯ ಕಾರ್ಯಗಳಿಗೆ ಜಹಗೀರುಗಳನ್ನು ಕೊಟ್ಟಿದ್ದಾರೆ ಅದಿಲ್ಲದೆ ಇವರ ಕುಲದೇವರು ತಿರುಪತಿ ವೆಂಕಟರಮಣ ಮತ್ತು ಗೋಪಾಲಸ್ವಾಮಿಯ ನಿತ್ಯ ಪೂಜೆಗಾಗಿ ಹಾಗೂ ಉತ್ಸವಗಳಿಗಾಗಿ ಜಹಗೀರುಗಳನ್ನು ಇನಾಮುಗಳ ಭೂಮಿಗಳನ್ನು ನೀಡಿದ್ದಾರೆ ಹಾಗೆ ಇವರ ಆಸ್ಥಾನದಲ್ಲಿ ಅನೇಕ ಕಲಾಕಾರರು ಗಾಯಕರು ಚಿತ್ರಕಾರರು ಶಿಲ್ಪಿಗಳು ಸಾಹಿತಿಗಳು ಎಲ್ಲರಿಗೂ ಇವರು ಆಶ್ರಯವನ್ನು ಕೊಟ್ಟಿದ್ರು ಇದು ನಿಜವಾಗಿ ಅವರ ಕೊಡುಗೆ ಅಂತಕಂತದ್ದು ಅವರು ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ರು ಅಂತ ಅನ್ನೋದಕ್ಕಿಂತ ಮಕ್ಕಳೇ ಒಬ್ಬ ರಾಜ ಒಂದು ಅಥವಾ ಒಂದು ಸಾಮ್ರಾಜ್ಯ ಎಷ್ಟು ಜನ ಇಂಥ ಒಂದು ಸಾಂಸ್ಕೃತಿಕ ರಾಯಭಾರಿಗಳಿಗೆ ಒಂದು ಜಾಗ ಮಾಡಿಕೊಡುತ್ತೆ ಆಶ್ರಯ ಕೊಡುತ್ತೆ ಅವರನ್ನು ಬೆಳೆಸುತ್ತೆ ಅಂತಕ್ಕಂಥದ್ದು ಯಾಕೆ ಈ ರಾಜರು ಆಶ್ರಯ ಕೊಟ್ಟರಷ್ಟೇ ಈ ಸಂಸ್ಕೃತಿ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ ಅನೇಕ ಮೌಲ್ಯಯುತವಾಗಿರತಕ್ಕಂಥ ಸಾಹಿತ್ಯ ಕೃತಿಗಳು ಈ ಕಾಲದಲ್ಲಿ ಹೊರಬರ್ತವೆ ಅಷ್ಟೇ ಅಲ್ಲ ಇವರು ಧಾರ್ಮಿಕವಾಗಿಯೂ ಕೂಡ ಬಹಳ ಸಹಿಷ್ಣುಗಳಾಗಿದ್ದರು ಸರ್ವಧರ್ಮ ಸಹಿಷ್ಣುಗಳಾಗಿದ್ದು ಎಲ್ಲ ಧರ್ಮಗಳ ಜನರಿಗೂ ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ಬಹಳ ಮುಖ್ಯವಾಗಿ ಈ ಎಲ್ಲ ಕಲೆ ಚಿತ್ರಕಲೆ ಎಲ್ಲದಕ್ಕೂ ಕೊಟ್ಟರು ಅಂತ ನಾನು ಹೇಳಿದೆ ಆದರೆ ಬಹಳ ಮುಖ್ಯವಾಗಿ ಚಿತ್ರಕಲೆಯ ವಿಚಾರಕ್ಕೆ ಬಂದರೆ ಸುರಪುರದ ನಾಯಕರು ಈ ಒಂದು ಅಗ್ರಸ್ಥಾನವನ್ನು ಪಡ್ಕೊಳ್ತಾರೆ ಯಾಕೆ ಅಂತೇಳಿದರೆ ಇಲ್ಲಿರ್ತಕ್ಕಂತಹ ಅಂದರೆ ಈ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಚಿತ್ರಗಳು ತಂತ್ರ ಮತ್ತು ವಿನ್ಯಾಸದ ದೃಷ್ಟಿಯಿಂದ ಬಹಳ ಉನ್ನತವಾದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿವೆ ಮೈಸೂರಿನ ಈ ಸಾಂಪ್ರದಾಯಿಕ ಕಲಾಕೃತಿಗಳಿರ್ಬೋದು ವಿಜಯನಗರದ ಶೈಲಿಯ ಚಿತ್ರಗಳು ಬಿಜಾಪುರದ ಆದಿಲ್ ಶಾಹಿ ಮನೆತನದವರಿಂದ ಮೂಡಿಬಂದಿರತಕ್ಕಂತಹ ಕಲಾಕೃತಿಗಳಿಗಿಂತ ಸುರಪುರದ ನಾಯಕರ ಕಾಲದಲ್ಲಿ ರಚನೆಯಾದಂತಹ ಕಲಾಕೃತಿಗಳು ಅದ್ಭುತವಾಗಿದೆ ತಮ್ಮದೇ ಆದಂತಹ ವಿಶಿಷ್ಟತೆಯನ್ನು ಪಡ್ಕೊಂಡಿವೆ ಅಂತಕ್ಕಂಥದ್ದು ಇವ್ರದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಮಕ್ಕಳೇ ನೋಡಿ ಅದಕ್ಕೆ ಸಾಕ್ಷಿಯಾಗಿ ಲಂಡನ್ನಿನ ಕಲಾ ಸಂಗ್ರಹಾಲಯ ಇಂಗ್ಲೆಂಡಿನ ವಿವಿಧ ನಗರಗಳಲ್ಲಿ ನಮ್ಮ ಭಾರತಕ್ಕೆ ಬಂದರೆ ದೆಹಲಿ ಮುಂಬೈ ಹೈದರಾಬಾದ್ನಂತಹ ದೊಡ್ಡ ದೊಡ್ಡ ನಗರಗಳ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಅದರಲ್ಲೂ ನಿಮಗೆ ಹೈದರಾಬಾದ್ನಲ್ಲಿ ಸಾಲಾರ್ ಜಂಗ್ ಅಂತಕ್ಕಂಥ ಒಂದು ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಇದೆ ಆ ವಸ್ತು ಸಂಗ್ರಹಾಲಯದಲ್ಲಿ ಇವರ ಕಾಲದ ಕಲಾಕೃತಿಗಳನ್ನು ನಾವು ನೋಡಬಹುದು ಮತ್ತು ಕಣ್ ತುಂಬ್ಕೋಬಹುದು ಮಕ್ಕಳೇ ಇಷ್ಟನ್ನು ಹೇಳ್ತಾ ಇವರ ಕಾಲದ ಇತಿಹಾಸವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಒಂದು ಹೋಮ್ ವರ್ಕ್ ಆಗಿ ಮನೆಗೆಲಸಕ್ಕಾಗಿ ಕೊಡ್ತಾ ಇದ್ದೇನೆ ಈಗ ನೀವು ತೆರೆ ಮೇಲೆ ನೋಡ್ತಾ ಇದ್ದೀರಾ ಒಂದು ನಾಲ್ಕು ಪ್ರಶ್ನೆಗಳು ಈ ತೆರೆಯ ಮೇಲೆ ನಿಮಗೆ ಕಾಣ್ತಾ ಇವೆ ಈ ನಾಲ್ಕು ಪ್ರಶ್ನೆಗಳನ್ನು ಬರ್ಕೊಂಡು ಅವುಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ನೀವು ಆಗಲೇ ನೀವು ಪೂರ್ಣವಾಗಿ ಪಾಠ ಕಲ್ತ್ರಿ ಅಂತಕ್ಕಂಥದ್ದು ನಮಗೆ ಮಂದಟ್ಟಾಗತ್ತೆ ಓಕೆ ನಾನು ಇವತ್ತಿನ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇಂಥದೇ ಇನ್ನೊಂದು ಬಹಳ ಆಸಕ್ತಿಕರವಾಗಿರ್ತಕ್ಕಂತಹ ಒಂದು ಪಾಠವನ್ನು ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ.